ನಮಸ್ತೆ ಆತ್ಮೀಯರೇ ಮಾತ್ರಗಣಾನ್ವಿತವಾದಂಥ ರೂಪಗಳಲ್ಲಿ ರಗಳೆ ಷಟ್ಪದಿ ಕಂದಪದ್ಯ ಇವು ಮೂರು ಸೇರ್ತವೆ ಅದರಲ್ಲಿ ಇವತ್ತು ನಾವು ಕಂದ ಕುರಿತು ನೋಡೋಣ ಚಂಪು ಕೃತಿಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಒಂದು ರೂಪ ಯಾವುದು ಅಂದರೆ ಅದು ಕಂದ ಪದ್ಯ ಅಂತ ಹೇಳ್ತೀವಿ ಒಂದು ಕಾವ್ಯದಲ್ಲಿ ಸಾಮಾನ್ಯವಾಗಿ ಕಂದ ಪದ್ಯಗಳು ಆ ಕಾವ್ಯದ ಒಟ್ಟು ಪದ್ಯಗಳ ಅರ್ಧದಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಇರ್ತವೆ ಅಂತಂದರೆ ಒಂದು ಕಾವ್ಯ ಇದೆ ಅಂತಂದರೆ ಆ ಕಾವ್ಯದಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದರೆ ನಾವು ಪ್ರಾಚೀನ ಕೃತಿಗಳನ್ನು ಗಮನಿಸಿದಾಗ ಚಂಪು ಕೃತಿ ಗದ್ಯಪದ್ಯ ಮಿಶ್ರಿತವಾದಂಥ ಕೃತಿಗಳಲ್ಲಿ ಪದ್ಯಗಳೇನಾದರೂ ಇದ್ದರೆ ಹೆಚ್ಚು ಕಂದರು ಕಂದ ಪದ್ಯದಲ್ಲಿ ಇರ್ತಾ ಇದ್ವು ಅಂತ ಅದಕ್ಕೆ ಅರ್ಧಕ್ಕಿಂತ ಹೆಚ್ಚು ಪದ್ಯಗಳೇನು ಅಂದರೆ ಕಂದ ಪದ್ಯಕ್ಕಿಂತ ಹೆಚ್ ಇರ್ತಾ ಕಂದ ಪದ್ಯ ಇರ್ತಾ ಇದ್ವು ಅನ್ನುವಂಥದ್ದನ್ನು ಹೇಳ್ತಾರೆ ಕಂದ ಮಾತ್ರ ಬಂಧವಾಗಿದ್ದು ನಾನು ಆಗಲೇ ಹೇಳಿದಾಗೆ ಮಾತ್ರೆಗಳ ಅನುಸಾರವಾಗಿ ಕಂದ ಪದ್ಯವನ್ನು ಮಾತ್ರಗಣಾನ್ವಿತ ವೃತ್ತ ಅಂತ ಹೇಳ್ತೀವಿ ಕನ್ನಡಕ್ಕೆ ಹೆಚ್ಚಾಗಿ ಹೊಂದಿಕೊಂಡು ಹೋಗ್ತಿರುವುದೇ ಇದರ ಜನಪ್ರಿಯತೆ ಕಾರಣ ಮುಖ್ಯ ಕಾರಣ ಅಂತ ಹೇಳಲಾಗ್ತದೆ ಕಂದ ಪದ್ಯಕ್ಕೆ ಮೂಲ ಸಂಸ್ಕೃತದ ಆರ್ಯ ಗೀತ ಅಂತ ಹೇಳ್ತಾರೆ ಅಂದರೆ ಅದನ್ನ ಗೀತ ಅಂತ ಕರಿತಾ ಇದ್ದರು ಮುಂದೆ ಪ್ರಾಕೃತದಲ್ಲಿರುವಂಥ ಸ್ಕಂದಕ ಅನ್ನುವಂಥದ್ದು ಕನ್ನಡದಲ್ಲಿ ಕಂದ ಅನ್ನುವಂಥ ರೂಪವನ್ನು ಪಡ್ಕೋತದೆ ಅನ್ನುವಂಥದ್ದನ್ನು ವಿದ್ವಾಂಸರು ಹೇಳ್ತಾರೆ ಹಾಗಾದರೆ ಈ ಕಂದ ಪದ್ಯಕ್ಕಿರುವಂಥ ಲಕ್ಷಣಗಳೇನು ಅಂತಂದರೆ ಪ್ರತಿ ಪದ್ಯದಲ್ಲಿ ನಾಲ್ಕು ಸಾಲುಗಳು ಕಂದ ಪದ್ಯ ಅನ್ನೋದೇ ನಾಲ್ಕು ಸಾಲಿನ ಪದ್ಯ ಅಂತ ಹೇಳ್ತೀವಿ ಷಟ್ಪದಿ ಆರು ಸಾಲು ತ್ರಿಪದಿ ಮೂರು ಸಾಲು ಅಂತ ಹೇಳ್ತೀವಲ್ಲ ಆ ಥರ ಕಂದ ಪದ್ಯ ಕಂದ ಪದ್ಯ ಅಂದಾಗ ನಮ್ಮ ತಲೆಯಲ್ಲಿರಬೇಕು ಅದು ನಾಲ್ಕು ಸಾಲಿನ ಪದ್ಯ ಅಂತ ಹೇಳಿ ಒಂದು ಮತ್ತು ಮೂರನೇ ಚರಣಗಳು ಕಿರಿಚರಣಗಳಾಗಿದ್ದು ನಾಲ್ಕು ಮಾತ್ರೆಯ ಮೂರು ಗಣಗಳನ್ನು ಹೊಂದಿರುತ್ತವೆ ಒಟ್ಟು ನಾಲ್ಕು ಸಾಲು ಅಂತ ಹೇಳಿದಾಗ ಮೊದಲು ಮತ್ತು ಮೂರನೇ ಸಾಲುಗಳು ಚಿಕ್ಕದಾಗಿರುವಂಥ ಸಾಲುಗಳು ಕಿರಿಯ ಸಾಲುಗಳಾಗಿರ್ತವೆ ಅಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಇರ್ತವೆ ಇನ್ನು ಎರಡು ಮತ್ತು ನಾಲ್ಕನೇ ಚರಣಗಳು ಹಿರಿಯ ಚರಣಗಳಾಗಿದ್ದು ನಾಲ್ಕು ಮಾತ್ರೆಯ ಐದು ಗಣಗಳನ್ನು ಹೊಂದಿರುತ್ತವೆ ಎರಡು ಮತ್ತು ನಾಲ್ಕನೇ ಚರಣಗಳು ದೊಡ್ಡ ಸಾಲುಗಳಾಗಿರ್ತವೆ ಅವು ನಾಲ್ಕು ಮಾತ್ರೆಯ ಐದು ಗಣಗಳನ್ನು ಹೊಂದಿರ್ತವೆ ಯಾಕಂದರೆ ಕಿರಿಯ ಸಾಲುಗಳಂದಾಗ ಅಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳಾದರೆ ಹಿರಿಯ ಸಾಲುಗಳಂದಾಗ ನಾಲ್ಕು ಮಾತ್ರೆ ಐದು ಗಣಗಳು ಇರ್ತವೆ ಪೂರ್ವಾರ್ಧ ಉತ್ತರಾರ್ಧಕ್ಕೆ ಸಮವಾಗಿರೋದ್ರಿಂದ ಇದು ಅರ್ಧ ಸಮವೃತ್ತ ಅಂದರೆ ಮೊದಲ್ ಮೊದಲನೇ ಸಾಲು ಮೂರನೇ ಸಾಲು ಸಮ ಇರ್ತದೆ ಹಾಗೆ ಎರಡು ಮತ್ತು ನಾಲ್ಕನೇ ಸಾಲು ಸಮ ಇರ್ತದೆ ಅಂದರೆ ಒಂದು ಪದ್ಯ ಅಂತ ಪರಿಗಣನೆ ತೊಗೊಂಡಾಗ ಮೊ ಆ ಎರಡು ಸಾಲು ಆ ಎರಡು ಸಾಲು ನಾಲ್ಕು ಸಾಲಿನ ಪದ್ಯ ಅಂಥೇಳಿ ಎರಡು ಸಮ ಇರ್ತಾವೆ ಅಂತ ಮೇಲಿನ ಎರಡು ಸಾಲು ಒಂದು ರೀತಿ ಕೆಳಗಿಂದ ಎರಡು ಸಾಲು ಒಂದು ರೀತಿ ಅದಕ್ಕೆ ಅರ್ಧ ಸಮವೃತ್ತ ಅಂತ ಹೇಳಿ ಕರಿತೀವಿ ಪೂರ್ವಾರ್ಧ ಮತ್ತು ಉತ್ತರಾರ್ಧಗಳ ವಿಷಮಸ್ಥಾನದಲ್ಲಿ ಮಧ್ಯ ಗುರುವುಳ್ಳ ಗಣ ಬರಬಾರದು ಅಂತ ಹೇಳ್ತಾರೆ ಪೂರ್ವಾರ್ಧ ಮತ್ತು ಉತ್ತರಾರ್ಧಗಳ ವಿಷಮಸ್ಥಾನದಲ್ಲಿ ಅಂದರೆ ಒಂದು ಮೂರು ಐದು ಏಳು ಅವುಗಳಲ್ಲೇನು ಅಂತಂದರೆ ಜ ಗಣ ಅಂದರೆ ಮಧ್ಯದಲ್ಲಿ ಗುರು ಅಕ್ಕಪಕ್ಕ ಲಘು ಇತ್ತು ಅಂದರೆ ಆ ಜಗಣ ಬರಬಾರದು ಅಂತ ಹೇಳಲಾಗ್ತದೆ ಇನ್ನು ಪೂರ್ವ ಮತ್ತು ಉತ್ತರಾರ್ಧಗಳ ಆರನೇ ಸ್ಥಾನದಲ್ಲಿ ಮಧ್ಯ ಗಣ ಅಥವಾ ನಾಲ್ಕು ಲಘುಗುಳ್ಳ ಗಣಗಳಿಂದ ಕೂಡಿರಬೇಕು ಅಲ್ಲಿ ಸ್ಥಾನದಲ್ಲಿ ಮಧ್ಯ ಗಣ ಇರಬಾರದು ಅಂತ ಹೇಳುವಂತ ಒಂದು ಲಕ್ಷಣ ಆದರೆ ಪೂರ್ವಾರ್ಧ ಮತ್ತು ಉತ್ತರಾರ್ಧದ ಆರನೇ ಸ್ಥಾನದಲ್ಲಿ ಅಂತ ಹೇಳಲಾಗ್ತದೆ ಆರನೇ ಸ್ಥಾನದಲ್ಲಿ ಮಧ್ಯ ಗುರುವುಳ್ಳ ಗಣ ಅಂದರೆ ಜ ಗಣ ಅಂತ ಹೇಳ್ತೀವಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಜ ಗಣ ಅಂತ ಹೇಳಿ ಲಘು ಗುರು ಲಘು ಅಂತ ಅಥವಾ ನಾಲ್ಕು ಗುರುವುಳ್ಳ ಗಣದಿಂದ ಕೂಡಿರಬೇಕು ಅಥವಾ ಸರಿಯಾಗಿ ನಾಲ್ಕು ಲಘುವಲ್ಲಿ ಬಂದಿರಬೇಕು ಅಂತ ಇನ್ನು ಆದಿಪ್ರಾಸ ನಿಯತವಾಗಿರ್ತದೆ ಪ್ರತಿ ಸಾಲಿನ ಎರಡನೇ ಅಕ್ಷರ ಆದಿಪ್ರಾಸವನ್ನು ಹೊಂದಿರ್ತದೆ ಅಂತ ಈಗ ಉದಾಹರಣೆಯನ್ನು ನೋಡಬೇಕು ಅಂದರೆ ಚರಣ ಪಾಂಸುಂ ಪತ್ತಿರೆ ಶರೀರಂ ತೊಡೆದು ಕಳೆದ ವಸ್ತಾಚಲದಿಂ ಗುರುನಂದನಂ ನೀನೆನ್ನಿಂ ಪರಿಭವ ಪಾಂಸು ವನದೆಂತೋ ಪೇಳ್ ಕಳೆದ ಪೆಯೋ ಇದು ನಾಲ್ಕು ಸಾಲಿನ ಪದ್ಯ ನೋಡಿ ಇಲ್ಲಿ ನೀವು ಗಮನಿಸ್ಬೋದು ಒಂದು ಮತ್ತು ಮೂರನೇ ಸಾಲುಗಳು ಕಿರಿಯ ಸಾಲುಗಳಾಗಿದ್ದು ನಾಲ್ಕು ಮಾತ್ರೆಯ ಮೂರು ಗಣಗಳನ್ನು ಹೊಂದಿದೆ ಅದೇ ರೀತಿ ಎರಡು ಮತ್ತು ನಾಲ್ಕನೇ ಸಾಲುಗಳು ಹಿರಿಯ ಸಾಲುಗಳಾಗಿದ್ದು ನಾಲ್ಕು ಮಾತ್ರೆಯ ಐದು ಗಣಗಳನ್ನು ಹೊಂದಿದೆ ಅಂತ ಹೇಳಿ ಹೇಳ್ಬೋದು ಅದರ ಜೊತೆಗೆ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಎರಡೂ ನೋಡಿರಿ ಅದಕ್ಕೆ ನಾವು ಸಮ ಇರೋದ್ರಿಂದ ಇದನ್ನು ಅರ್ಧ ಸಮವೃತ್ತ ಅಂತ ಹೇಳಿ ಕರಿತೀವಿ ಆಗಲೇ ಹೇಳಿದ ಹಾಗೆ ಪೂರ್ವಾರ್ಧದ ವಿಷಮ ಸ್ಥಾನದಲ್ಲಿ ಅಂದರೆ ಒಂದು ಮೂರು ಐದು ಮತ್ತು ಏಳನೇ ಸ್ಥಾನದಲ್ಲಿ ಏನಿರಬಾರ್ದು ಅಂದರೆ ಗುರುವುಳ್ಳ ಗಣ ಇರಬಾರ್ದು ಅಂತ ಹೇಳಲಾಗ್ತದೆ ಅದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಮಧ್ಯ ಗುರುವುಳ್ಳ ಗಣ ಏನು ಅಂದರೆ ಇರೋದಿಲ್ಲ ಅಂತ ಒಂದೇದ್ದು ಮೂರನೇ ಹಾಗೆ ಐದು ಅದ್ರ ಜೊತೆಗೆ ಏಳು ನೀವು ನಾಲ್ಕನ್ನು ಇಲ್ಲಿ ಗಮನಿಸ್ಬೋದು ಎಲ್ಲಿಯೂ ಸಹ ಮಧ್ಯ ಗುರುವುಳ್ಳ ಗಣ ಏನು ಅಂತಂದರೆ ಅಲ್ಲಿ ಬರೋದಿಲ್ಲ ಅನ್ನುವಂಥದ್ದನ್ನು ನೋಡ್ಬೋದು ಅಂದರೆ ಜ ಗಣ ಅಲ್ಲಿ ಬಂದಿಲ್ಲ ಒಂದೇದರಲ್ಲಿ ನಾಲ್ಕು ಲಘು ಬಂದಿದೆ ಎರಡನೇದರಲ್ಲಿ ಪ್ರಥಮವಾಗಿ ಗುರು ಬಂದರೆ ಕೊನೆಗೆ ಎರಡು ಲಘು ಬಂದಿದೆ ಹಾಗೆ ಮೂರು ಐದನೇ ಗಣದಲ್ಲೂ ಒಂದು ಗುರು ಎರಡು ಲಘು ಬಂದಿದೆ ಹಾಗೆ ಏಳನೇದರಲ್ಲಿ ಎರಡು ಗುರು ಬಂದಿದೆ ಹೀಗಾಗಿ ವಿಷಮಸ್ಥಾನದಲ್ಲಿ ಜ ಗಣ ಅಥವಾ ಮಧ್ಯ ಗುರುವುಳ್ಳ ಗಣ ಇಲ್ಲ ಹಾಗಾದರೆ ಮುಂದೆ ಹೇಳ್ತಾರೆ ಪೂರ್ವಾರ್ಧ ಮತ್ತು ಉತ್ತರಾರ್ಧದ ಆರನೇ ಗಣ ಏನಾಗಿರಬೇಕು ಅಂದರೆ ಮಧ್ಯ ಗುರುವುಳ್ಳ ಗಣ ಇಲ್ಲವೇ ನಾಲ್ಕು ಲಘು ಉಳ್ಳ ಗಣ ಅಂತ ಹೇಳಿ ಹಾಗಾದರೆ ನಾವು ಇದನ್ನು ಗಮನಿಸಿದಾಗ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಈ ಸಾಲು ಬರ್ತದೆ ಈ ಸಾ ಈ ಒಂದು ಗಣ ಬರ್ತದೆ ಈ ಗಣದಲ್ಲಿ ನೀವು ಗಮನಿಸಬಹುದು ನಾಲ್ಕು ಲಘುಗಳಿವೆ ಅವರ ಪ್ರಕಾರ ಆರನೇ ಸ್ಥಾನದಲ್ಲಿ ಜ ಗಣ ಇರಬೇಕು ಇಲ್ಲ ಅದ್ರ ಬದಲಾಗಿ ನಾಲ್ಕು ಲಘು ಉಳ್ಳ ಗಣ ಇರಬೇಕು ಇಲ್ಲಿ ನಾಲ್ಕು ಲಘು ಉಳ್ಳ ಗಣ ಇದೆ ಮುಂದೆ ನೀವು ಮೂರು ಮತ್ತು ನಾಲ್ಕನೇ ಸಾಲನ್ನು ಗಮನಿಸಿದಾಗ ಅಲ್ಲಿಯೂ ಸಹ ಅಷ್ಟೇ ಆರನೇ ಸಾಲಿನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಸ್ಥಾನದಲ್ಲಿ ಮಧ್ಯ ಗುರುವುಳ್ಳ ಗಣ ಇದೆ ಅಂದರೆ ಜ ಗಣ ಇದೆ ಅಂತ ಇಲ್ಲಿ ಹೇಳಲಾಗ್ತದೆ ಹೀಗೇನು ಅಂತಂದರೆ ನಾವು ಗಮನಿಸಬಹುದು ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು ಇಲ್ಲಿ ನಾಲ್ಕು ಗಣಗಳನ್ನು ನಾವು ನೋಡ್ತಾ ಇದ್ದೀವಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಒಂದು ಎರಡು ಮೂರು ಮೂರು ಒಂದು ಮತ್ತು ಮೂರನೇ ಸಾಲಿನಲ್ಲಿ ನೀವು ಗಮನಿಸಬಹುದು ಅದೇ ರೀತಿ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ಇದು ಒಂದು ಇದು ಎರಡು ಇದು ಮೂರು ಇದು ಮತ್ತು ನಾಲ್ಕು ಐದು ಗಣಗಳು ಹೀಗೆ ನಾಲ್ಕು ಮಾತ್ರೆಯ ಐದು ಗಣಗಳು ಒಟ್ಟು ಎಷ್ಟು ನೀವು ಕಂದ ಪದ್ಯದಲ್ಲಿ ಎಷ್ಟು ನಾಲ್ಕು ಸಾಲಿನ ಪದ್ಯವನ್ನು ಹಾಕಿದಾಗ ಎಷ್ಟು ಮಾತ್ರೆಗಳು ಬರ್ತಾವಂದರೆ ಅರವತ್ತ್ನಾಲ್ಕು ಮಾತ್ರೆಗಳು ಬರ್ತಾವೆ ಅಂದರೆ ಸಾರಿ ಅರವತ್ನಾಲ್ಕು ಹಾಂ ಅರವತ್ತ್ನಾಲ್ಕು ಮಾತ್ರೆಗಳೇನು ಅಂದರೆ ಇಲ್ಲಿ ಬರ್ತಾವೆ ಇಡೀ ನೀವು ಎಲ್ಲ ಪದ್ಯವನ್ನು ಲೆಕ್ಕ ಹಾಕಿದಾಗ ಖಂಡಿತವಾಗ್ಲೂ ಅರವತ್ತ್ನಾಲ್ಕು ಮಾತ್ರೆಗಳಲ್ಲಿ ಬರ್ತವೆ ಹಾಗಾದರೆ ಈ ಕಂದ ಪದ್ಯದ ಇತಿಹಾಸ ಏನು ಹೇಗೆ ಕಂದ ಪದ್ಯವನ್ನು ಬಳಸಲಿಕ್ಕೆ ಶುರು ಮಾಡಿದರು ಅಂತ ಕಂದದ ಇತಿಹಾಸ ಪ್ರಾರಂಭವಾಗೋದೇ ಶಾಸನಗಳಿಂದ ಎಂಟನೇ ಶತಮಾನದಲ್ಲಿ ರಚಿತವಾದಂಥ ನರಸಿಂಹರಾಜಪುರದ ಸಿಂಗಣ್ಣ ಅನ್ನೋ ಗದ್ದೆಯಲ್ಲಿ ಒಂದು ಜೈನ ಮಠದಲ್ಲಿ ಒಂದು ಶಾಸನ ಸಿಗ್ತದೆ ಆ ಶಾಸನವೊಂದರಲ್ಲಿ ಏನು ಅಂದರೆ ಎರಡು ಕಂದ ಪದ್ಯಗಳು ರಚನೆ ಆಗಿವೆ ಅನ್ನುವಂಥ ಮಾತನ್ನು ಹೇಳಲಾಗ್ತದೆ ಇನ್ನು ಅದೇ ಶತಮಾನದ ಕೊನೆಗೆ ರಚನೆಯಾದಂಥ ಸ್ವರಬ ಅನ್ನುವಂಥ ಶಾಸನದಲ್ಲಿ ಒಂದು ಕಂದ ಪದ್ಯ ಬಳಕೆಯಾಗಿತ್ತು ಅಂತ ಹೇಳಲಾಗ್ತದೆ ಇನ್ನು ಸಾಹಿತ್ಯದ ಕೃತಿಗಳನ್ನು ಗಮನಿಸೋದಾದರೆ ಕಂದ ಪದ್ಯ ಬಳಕೆಗೊಂಡಂಥ ಮೊದಲ ಕೃತಿ ಯಾವುದು ಅಂದರೆ ಕವಿರಾಜಮಾರ್ಗ ಕಂದ ಪದ್ಯ ಬಳಕೆಗೊಂಡಂಥ ಮೊದಲ ಕೃತಿ ಕವಿರಾಜ ಮಾರ್ಗ ಇನ್ನು ಕಂದ ಪದ್ಯ ಬಳಕೆಗೊಂಡ ಮೊದಲ ಕಾವ್ಯ ಯಾವುದು ಅಂದರೆ ಪಂಪನ ಆದಿಪುರಾಣ ನಂತರ ಚಂಪು ಕಾವ್ಯಗಳಲ್ಲಿ ವ್ಯಾಪಕವಾಗಿ ಕಂದ ಪದ್ಯವನ್ನು ಬಳಕೆ ಮಾಡಲಾಯಿತು ಚಂಪು ಕಾವ್ಯಗಳಲ್ಲಿ ಕಂದ ಪದ್ಯಗಳನ್ನು ಗಮನಿಸೋದಾದರೆ ಮುಕ್ಕಾಲು ಪಾಲು ಕಂದ ಪದ್ಯಗಳನ್ನೇ ಬಳಸಲಾಗ್ತದೆ ಅದರ ಜೊತೆಗೆ ಯಶ ಜನ್ನನ ಯಶೋಧರ ಚರಿತೆ ಆ ಕೃತಿಯನ್ನು ನಾವು ಗಮನಿಸಿದಾಗ ಸುಮಾರು ಮುನ್ನೂರ ಹತ್ತು ಮುರ್ನೂರ ಹತ್ತು ಕಂದ ಪದ್ಯಗಳನ್ನು ಆತ ತನ್ನ ಆ ಒಂದು ಯಶೋಧರ ಚರಿತೆಯಲ್ಲಿ ಬಳಸ್ತಾನೆ ಹೀಗೆ ಕಂದ ಪದ್ಯ ಅನ್ನುವಂಥ ಛಂದೋರೂಪ ಕನ್ನಡ ಸಾಹಿತ್ಯದಲ್ಲಿ ಅಥವಾ ಕನ್ನಡ ಚಂಪು ಕಾವ್ಯಗಳಲ್ಲಿ ಬಹಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ ಈ ರೀತಿ ಕಂದ ಪದ್ಯದ ಒಂದು ಹುಟ್ಟು ಮತ್ತು ಅದರ ಲಕ್ಷಣಗಳು ಉದಾಹರಣೆ ಅದರ ಜೊತೆಗೆ ಅದರ ಇತಿಹಾಸವನ್ನು ನಾವು ತಿಳಿದುಕೊಳ್ಬೋದು ಧನ್ಯವಾದಗಳು